ನಮ್ದು ಏನಂದ್ರೆ ಗದ್ದೆ ಸಹ ಜಾಸ್ತಿ ಹಳ್ಳದ ಗದ್ದೆ ಅಂತ ಹೇಳ್ತಾರೆ ಶೀತ ಜಾಸ್ತಿ ನೀರು ಜಾಸ್ತಿ ಮಳೆ ಹೋದ್ರೆ ನೀರು ಮೇಲೆ ಬಂದೋಗುವಂಥದ್ದು ಆ ಜಾಸ್ತಿ ನೀರಿನ ಒತ್ತಡ ಇರುವಂತ ಗದ್ದೆ ಇದು ಅದನ್ನ ನಾವೇನ್ ಮಾಡಿದೀವಿ ಹೊರಗಡೆ ಸುತ್ತ ಇಕ್ಲು ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಜಮೀನುಗಳಲ್ಲಿ ಜಾಸ್ತಿ ಮಳೆ ಆದಾಗ ನಮಗೆ ಸೊಪ್ಪಿನ ಬೆಳೆಗಳು ಕ್ಲೀನ್ ಆಗಿ ಬರಲ್ಲ ಸರ್ ನಮ್ಮ ಜಮೀನಲ್ಲಿ ಕೆಲವು ಡ್ರೈ ಲ್ಯಾಂಡ್ ಆದರೆ ಬರ್ತದೆ ನಮ್ದು ಸ್ವಲ್ಪ ಶೀತವಾದ ಭೂಮಿ ಆದ್ರಿಂದ ಸೊಪ್ಪುಗಳಿಗೆ ತರಕಾರಿಗಳಿಗೆ ಸ್ವಲ್ಪ ಶ್ರಮ ಆಮೇಲೆ ನಮ್ಮಲ್ಲಿ ಮನೆಯಲ್ಲಿ ಜಾಸ್ತಿ ಆಳುಗಳು ವ್ಯವಸ್ಥೆಗಳು ಗನ್ ಕೊಟ್ಟಿದ್ದಾರೆ ಅವರು ಇಲಾಖೆಯಿಂದ 10 ಗನ್ ಕೊಟ್ಟಿದ್ದಾರೆ ನಾನು ಇನ್ವೆಸ್ಟ್ ಮಾಡಿರೋದು 4000 4000 ಅಷ್ಟೇನೆ ಸ್ಪ್ರಿಂಕ್ಲರ್ ಗೆ ಸ್ಪ್ರಿಂಕ್ಲರ್ ಗೆ ಈ ಪೈಪ್ ಗಳಿಗೆ ಪೈಪ್ ಗಳಿಗೆ ಎಲ್ಲ ಇಲಾಖೆನ ಕೊಟ್ಟಿರುವಂತದ್ದು ಅಂದ್ರೆ ಸೋ ಮೊದಲಿನಷ್ಟು ಕ್ವಾಲಿಟಿ ಇಲ್ಲ ಇಲಾಖೆಯಲ್ಲೂ ಕೂಡ ಸರ್ಕಾರ ಇಲಾಖೆನ ಮೊದಲಿನಷ್ಟು ಕ್ವಾಲಿಟಿ ಬತ್ತಿಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ನಮ್ಮದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತ್ತಿ ಗ್ರಾಮ ನಾವು ನೈಸರ್ಗಿಕವಾಗಿ ಗೋಧಾರಿತವಾಗಿ ಸಾವಯವ ಕೃಷಿ ಅಂತ ಕೆಲವರು ಹೇಳ್ತಾರೆ ಅದನ್ನ ಮಾಡ್ತಾ ಇದ್ದೀವಿ ನಮಗೆ ಒಟ್ಟು 4.5 ಎಕರೆ ಜಮೀನಿದೆ ನಮ್ಮ ಈ ಜಮೀನಲ್ಲಿ 3 ಎಕರೆ ಇದೆ 3 ಎಕರೆಯಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀವಿ ಒಂದು 9 ತಿಂಗಳು ಕಬ್ಬಿದೆ ಇನ್ನೊಂದು ಈಗ ನಾಟಿ ಮಾಡಿ 15 ದಿನ ಆಗಿದೆ ಇನ್ನೊಂದು ಕಡೆ 30 ಕುಂಟೆ ಇದೆ ಅದರಲ್ಲಿ 15 ಕುಂಟೆ ಜಗಳೂರು ರಾಗಿ ಮಾಡಿದ್ದೀವಿ ನಾಟಿ ತಳಿಯದು ಮತ್ತೆ ಒಂದು 15 ಕುಂಟೆ ಸಿದ್ದಸಣ್ಣ ಅಂತ ಹೇಳಿ ಈಗ ಭತ್ತ ನಾಟಿ ಮಾಡಿದ್ದೀವಿ ಅದು ಈಗ ಒಡೆ ಬಂದು ಹಣ್ಣ ಆಗ್ತಾ ಇದೆ ಇನ್ನೊಂದು ಒಂದು ಕಡೆ 30 ಕುಂಟೆ ಇದೆ ಅಲ್ಲಿ ಒಂದು ಅದು ಒಂದು 50 ತೆಂಗಿನ ಮರಗಳಿವೆ ದೊಡ್ಡವು ಮತ್ತು ಚಿಕ್ಕವೆಲ್ಲ ಅಲ್ಲೊಂದು ಒಂದು 50 ಬಾಳೆಗಿಡನೂ ಕೂಡ ಇದೆ ನಮ್ಮದು 30 ಕುಂಟೆ ಆದರೂ ಕೂಡ ರಸ್ತೆ ಇರೋದರಿಂದ ಗದ್ದೆ ಏಕ ಉದ್ದ ಜಾಸ್ತಿ ಇರೋದರಿಂದ ತೇವರಿಗಳಲ್ಲಿ ಆಮೇಲೆ ನೆಟ್ಕೊಂಡಿದ್ದೀವಿ ಹಾಗಾಗಿ ಗಿಡಗಳ ಸಂಖ್ಯೆ ಜಾಸ್ತಿ ಬಂದಿದೆ ಅಲ್ಲಿ ಓಕೆ ಸರ್ ಸಾವಯವ ಕೃಷಿ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು ಸರ್ ನಮಗೆ ನಮ್ಮ ತಾಯಿಯವರು ಸ್ವಲ್ಪ ಅನಾರೋಗ್ಯವಾಗಿತ್ತು ಅನಾರೋಗ್ಯವಾಗಿದ್ದಾಗ ನಾವು ಭಾರತ್ ಕ್ಯಾನ್ಸರ್ ಆಸ್ಪತ್ರೆಗೆ ಸೇರಿಸಿದ್ವಿ ಅಲ್ಲಿ ಹೋದಾಗ ಅಲ್ಲಿಯ ಆಸ್ಪತ್ರೆ ಗ್ರೌಂಡ್ ಒಳಗೆ ಸೊಪ್ಪು ತರಕಾರಿಗಳನ್ನ ಬೆಳೀತಿದ್ರು ಏನು ಯಾವುದೇ ರಾಸಾಯನಿಕ ಬಳಸ್ತಾನೆ ಕೀಟನಾಶಕ ಬಳಸ್ತಾನೆ ಬೆಳೀತಾ ಇದ್ರು ಅಲ್ಲಿ ಕೇಳಿದಾಗ ಅಲ್ಲಿ ಅವರು ಕ್ಯಾಂಟೀನ್ಗೆ ಮತ್ತು ಅಲ್ಲಿ ಡಾಕ್ಟ್ರುಗಳು ಉಪಯೋಗಿಸ್ತಾ ಇದ್ರು ಅಂತನೇ ಹಾಗಾಗಿ ನಾನು ಅದು ಬಂದು ಮತ್ತೆ ಕೃಷಿ ಇಲಾಖೆಗಳಲ್ಲಿ ಭೇಟಿ ಮಾಡ್ತಿದ್ದಾಗ ಕೆಲವೊಂದು ಇಲಾಖೆಗಳಿಂದ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ತಾಯಿದ್ರು ಆವಾಗ ನಮಗೆ ಅಂದಿದ್ದು ಈಗ ನಮ್ಮ ತಿನ್ನೋ ಆಹಾರ ಕೆಮ್ಮಿಗೆ ಅತ್ಯಧಿಕವಾದ ರಾಸಾಯನಿಕ ಮತ್ತು ಕೀಟನಾಶಕ ಕಳೆನಾಶಕಗಳನ್ನ ಬಳಸಿ ಏನಾಗಿದೆ ಆಹಾರ ಕಲಬೆರಕೆ ಆಗಿ ಇದು ಗುಣಮಟ್ಟವನ್ನು ಕಳ್ಕೊಂಡಿದೆ ಆಮೇಲೆ ದೇಸಿಯ ಬೀಜಗಳು ಇವತ್ತು ನುಸಿಸೋಯ್ತಾ ಇದೆ ಎಲ್ಲ ಹೈಬ್ರಿಡು ಹೆಸರುಗಳಲ್ಲಿ ಅದರಲ್ಲಿ ರುಚಿ ಮತ್ತು ಸ್ವಾದ ಯಾವುದೂ ಕೂಡ ಬಣ್ಣನೂ ಇರಲ್ಲ ರುಚಿನೂ ಇರಲ್ಲ ಸ್ವಾದನೂ ಇರಲ್ಲ ಹಾಗಾಗಿ ನಮಗೆ ದೇಹಕ್ಕೆ ಬೇಕಾದಂಥ ವಿಟಮಿನ್ಸ್ಗಳಾಗಲಿ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿಗಳಾಗಲಿ ನಮಗೆ ಸಿಗ್ತಾ ಇಲ್ಲ ಅದರಿಂದ ನಾವು ಮನಗಂಡು ನಮ್ಮ ಏನು ಈಗ ನಮ್ಮ ಈ ಸಾವಯವ ಕೃಷಿಯನ್ನು ಯಾರು ಮಾಡ್ತಾಯಿದ್ರು ನೈಸರ್ಗಿಕ ಕೃಷಿನ ಯಾರು ಮಾಡ್ತಾಯಿದ್ರು ಅವರ ತಾಕೊಳಗಳಿಗೆ ಹೋಗಿ ಭೇಟಿ ಮಾಡಿ ಅವರು ಆ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ನಾವು ಕೃಷಿ ಮಾಡೋಕ್ಕೆ ಇಲ್ಲಿಗೆ ನಾವು ಒಂದು 5 ವರ್ಷದಿಂದ ಈಗ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀವಿ 5 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀರಾ ಹೌದು ಸರ್ ಸಾವಯವ ಕೃಷಿ ಅಂದರೆ ಬರೀ ತೋಟ ಅಷ್ಟೇ ಅಲ್ಲ ನೀವು ಗದ್ದೆ ಕಬ್ಬು ಬೆಳೀತಾ ಇದ್ದೀರಾ ಹೌದು ಸರ್ ಕಬ್ಬನ ಜೊತೆಗೆ ತೋಟ ಕೂಡ ಇದೆ ರಾಗಿ ಕೂಡ ಬೆಳೀತಾ ಹೌದು ಸರ್ ಈ ಕಬ್ಬು ಬರುತ್ತಾ ಕೆಮಿಕಲ್ ಇಲ್ಲದೆ ಬರ್ತದೆ ಸರ್ ಅಂತ ಗೊತ್ತು ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಕೆಮಿಕಲ್ ಹಾಕ್ಲೇಬೇಕು ಅಂತ ಅನ್ಕೊಂಡಿರ್ತಾರೆ ಏನಂತಂದ್ರೆ ಈಗ ನಾವು ಇದನ್ನ ಜನವರಿಲಿ ಕಟಾವ್ ಮಾಡೋದು ಒಂದು ಕಬ್ಬಿತ್ತು ಆಗ ನಾವೇನ್ ಮಾಡಿದ್ವಿ ಅದನ್ನ ತರಗಿಸಬೇಕಲ್ಲ ಉಳುಮೆ ಮಾಡಿಸಿದ್ವಿ ರೋಟಾವೇಟರ್ ಬಡಿಸಿದ್ವಿ ಆಮೇಲೆ ಒಂದು 2 ತಿಂಗಳು ಖಾಲಿ ಬಿಟ್ಟಿದ್ವಿ ಭೂಮಿನ ಭೂಮಿಯ ಕಾಯಿಲೆ ಅಂತೇಳಿ ಆ ನಂತರ ಏನ್ ಮಾಡಿದ್ವಿ ಮಳೆ ಬಂದಾಗ ಸ್ವಲ್ಪ ಈ ಸತಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಒಂದು ಸ್ಲಿಂಕರ್ ಪೈಪ್ನಲ್ಲಿ ನೀರು ಹೊಡ್ಕೊಂಡು ನಾವೇನು ಮಾಡಿದ್ವಿ ನವಧಾನ್ಯಗಳನ್ನ ಚೆಲ್ಕೊಂಡ್ವಿ ಸರ್ ಏನೇನು ಹಾಕಿದ್ರಿ ನಾವು ನವಧಾನ್ಯಗಳಿಗೆ ಎಳ್ಳು ಆಮೇಲೆ ಹರಳು ಮತ್ತು ಹುಚ್ಚೆಳ್ಳು ಮತ್ತು ಕಡಲೆಕಾಯಿ ಬೀಜ ಹುರುಳಿಕಾಯಿ ಕಡಲೆಕಾಯಿ ನಾಲ್ಕು ಥರದ ಎಣ್ಣೆಕಾಳು ಆಯ್ತಲ್ಲ ಆಮೇಲೆ ಇನ್ನೊಂದು ಸರ್ ಹೆಸರು ಕಾಳು ಉದ್ದಿನ ಕಾಳು ತಗಣಿ ಕಾಳು ಚೆಲ್ಲು ಹಾಕಿಟ್ಟಿದ್ವಿ ಮತ್ತು ಚಂಬೆ ಅಪ್ಸಣಗಳು ಈ ಥರದವೆಲ್ಲ ಹಾಕೊಂಡು ಒಂದು ನವಧಾನ್ಯಗಳನ್ನ ಚೆಲ್ಕೊಂಡಿದ್ವಿ ಓಕೆ ಅದು 1.5 ತಿಂಗಳು ಬಂದಾಗ 45 ದಿವಸ ಬಂದಾಗ ಹೂವು ಬಿಡು ಅಂತ ಬಂದಾಗ ಅದನ್ನು ಪುನಃ ಮಣ್ಣಿಗೆ ಸೇರಿಸಿದ್ವಿ ಆ ಥರ ಮಾಡೋದ್ರಿಂದ ನಮ್ಮ ಯಾವುದೇ ಬೆಳೆಗಾದರೂ 16-17 ಪೋಷಕಾಂಶಗಳು ಬೇಕಾಗುತ್ತೆ ನಾವು ಏನು ಮಾಡ್ತೀವಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕೃಷಿಯಲ್ಲಿ NPK ಮಾತ್ರ ಕೊಡ್ತೀವಿ ಯಾವುದೇ ಇನ್ಯಾವುದೇ ಗೊಬ್ಬರಗಳನ್ನ ಕೊಡಲ್ಲ ಅದು ನಾವು ಈಗ ಭೂಮಿಯನ್ನು ಒಂದು ಗ್ಯಾಪ್ ಕೊಟ್ಟು
ಅದಕ್ಕೆ ನವಧಾನ್ಯಗಳನ್ನ ಚೆಲ್ಲೋದ್ರಿಂದ ಭೂಮಿ ಚೈತನ್ಯಗೊಳ್ಳುತ್ತೆ. ಭೂಮಿಗೆ ನೆಕ್ಸ್ಟ್ ನಾವು ಏನು ಬೆಳೆ ಹಾಕ್ತೀವಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಅದರಿಂದ ಸಿಗುತ್ತೆ. ಹಂಗೆ ಮಾಡಿ ಈಗೇನು ಮಾಡಿದ್ವಿ, ನಾವು ಹಳೆ ತಳಿ ಏನಿತ್ತು ಕೆಂಪು ಕಬ್ಬು ಅಂತ ನಾಟಿ ಕಬ್ಬು ಅಂತಿತ್ತು, ಆ ಕಬ್ಬನ್ನ ಈಗ ನಾವು ನಾಟಿ ಮಾಡಿ ಈಗ 15 ದಿವಸ ಆಗಿದೆ ಅಂತ ನಾಟಿ. ನವಧಾನ್ಯಗಳು ಹಾಕಿ 45 ದಿನ ಆದಮೇಲೆ ಮಲ್ಚ್ ಅಂದರೆ ಭೂಮಿಗೆ ಸೇರಿಸಿ ಈಗ ಕಬ್ಬು ಹಾಕಕ್ಕೆ ರೆಡಿ ಮಾಡ್ಕೊಂಡ್ರಿ. ಕಬ್ಬು ಹಾಕಿದ್ರಿ, ಕಬ್ಬು ನಾಟಿ ಎಷ್ಟು ದಿನ ಆಯಿತು ನಾಟಿ ಮಾಡಿ? ನಾಟಿ ಮಾಡಿ ಈಗ ನಮ್ಮ ಒಂದು 15 ದಿವಸ ಆಗಿದೆ ನಾಟಿ ಮಾಡಿ. ನಾವು ಸಾಲಿಂದ ಸಾಲಿಗೆ ನಮ್ದು ಏನಂದ್ರೆ ಗದ್ದೆ ಸಹ ಜಾಸ್ತಿ ಹಳ್ಳದ ಗದ್ದೆ ಅಂತ ಹೇಳ್ತಾರೆ. ಶೀತ ಜಾಸ್ತಿ, ನೀರು ಜಾಸ್ತಿ, ಮಳೆ ಹೋದ್ರೆ ನೀರು ಮೇಲೆ ಬಂದೋಗುವಂಥದ್ದು, ಆ ಜಾಸ್ತಿ ನೀರಿನ ಒತ್ತಡ ಇರುವಂಥ ಗದ್ದೆ ಇದು. ಅದನ್ನು ನಾವೇನು ಮಾಡಿದ್ದೀವಿ, ಹೊರಗಡೆ ಸುತ್ತ ಇಕ್ಲು ಮಾಡ್ಕೊಂಡಿದ್ವಿ, ಟ್ರೆಂಚ್ ಮಾಡಿದ್ದೀರಾ? ಹಾಂ, ನೀರು ನಮ್ಮ ಗದ್ದೆ ಒಳಗೆ ಬರಬಾರ್ದು ಅಂತೇಳಿ ನಮ್ಮ ಮಾಡ್ಕೊಂಡಿದ್ದೀವಿ. ಆಮೇಲೆ ಏನು ಮಾಡ್ತೀವಿ ನಾವು, ಬೋರಲ್ಲು ಬೋರ್ವೆಲ್ಲಿಂದ ನೀರು ಮಾಡ್ತೀವಿ, ಡ್ರಿಪ್ಪು, ಸ್ಪ್ರಿಂಕ್ಲರು, ಈ ಥರದ್ದೆಲ್ಲ ನೀರು ಕೊಡ್ತೀವಿ. ನಮ್ಮ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ನೀರು ಕೊಡ್ತೀವಿ. ಓಕೆ, ಅತಿ ಹೆಚ್ಚು ನೀರು ಬೇಕಾಗಿಲ್ಲ ಬೆಳೆಗೆ ಬೆಳೆಯಬೇಕಾದ್ರೆ. ಸುಮ್ಮನೆ ನೀರಿದೆ ಅಂತೇಳಿ ಕಟ್ತಾ ಕಟ್ತಾ ಇದ್ರೆ ಭೂಮಿಯಲ್ಲಿರುವಂಥ ರಸಸಾರಗಳು, ಭೂಮಿಯಲ್ಲಿರುವಂಥ ಸಾವಯವ ಇಂಗಾಲಗಳೆಲ್ಲ ಕೊಚ್ಕೊಂಡು ಕೆಳಗಡೆ ಊಟ ಬಿಡ್ತವೆ. ಓಕೆ, ಹಂಗಾಗಿ ನಾವು ಮಿತವಾಗಿ ನೀರು ಕೊಡ್ತಾ ಇದ್ದೀವಿ. ಎಷ್ಟು ದಿನಕ್ಕೊಂದ್ಸಲ, ಈಗ ಕಬ್ಬು ಸ್ಟಾರ್ಟಿಂಗ್ ಸ್ಟೇಜು, ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡಬೇಕು? ಸರ್ ನಾವು 8 ದಿವಸ 10 ದಿವಸ ಈಗ ನಮ್ಮ ಅದ ನೋಡ್ಕೊಂಡು, ನಮ್ಮ ಜಮೀನಿಗೆ ಸಹ ಒಂದೊಂದು ಕೆಲವು ಜಮೀನುಗಳಲ್ಲಿ ಈ ಡ್ರೈ ಲ್ಯಾಂಡ್ ಅಂತ ಇರ್ತವೆ, ಕಲ್ಲು ಗದ್ದೆಗಳು ಅಂತ ಇರ್ತವೆ, ಅವಕ್ಕೆ 4 ದಿವ್ಸಕ್ಕೆ 5 ದಿವ್ಸ ಕೊಡಬೇಕಾಗುತ್ತೆ. ನಮ್ಮ ಗದ್ದೆಗಳಲ್ಲಿ ಈಗ ಕೊಡ್ತಾ ಇದ್ದೀವಿ, ಬಿತ್ತನೆ ಒಣಗಬಾರದೇ ಇರಲಿ ಅಂತ. ಇನ್ನೊಂದು ವಾರ ಹೋದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ 15 ದಿವ್ಸ ಕೊಟ್ಟರು ನೀರಾಗುತ್ತೆ. ತಿಂಗಳಿಗೆ 2 ಸಲ ನೀರು ಕೊಟ್ಟರು ಸಾಕು? ಸಾಕು ನಮ್ಮ ಜಮೀನುಗಳು. ಆಮೇಲೆ ಯಾಕಂದ್ರೆ ನಾವು ಯಾವುದೇ ರಾಸಾಯನಿಕ ಬೆಳೆಸ್ತಾ ಇರೋದ್ರಿಂದ ನಮ್ಮ ಭೂಮಿ ಸ್ಮೂತ್ ಆಗಿದೆ. ಆಮೇಲೆ ನಾವು ಈಗ ಸೊಪ್ಪನ್ನ ಎಲ್ಲನೇ ಮಲ್ಚಿಂಗ್ ಮಾಡಿರೋದ್ರಿಂದ ಇದೇ ಇದು ವಿಶೇಷ ಇಲ್ಲಿ. ಹಾಂ, ಇದೇ ಸಹ ಅದು. ಈ ಕಬ್ಬು, ಕಬ್ಬನ ಜೊತೆಗೆ ಬರೀ ಕಬ್ಬೇ ಹಾಕ್ತಾರೆ, ಏನೂ ಹಾಕಲ್ಲ ಸರ್? ಈಗ ನಾವು ಕೆಲವರು ಕಬ್ಬನೇ ಹಾಕ್ತಾರೆ, ಕಬ್ಬು ಹಾಕ್ತಾರೆ. ನಮ್ಮ ಸಾವಯವ ಕೃಷಿಲಿ ತರಕಾರಿ ಸೊಪ್ಪು ಅವೆಲ್ಲ ಕೂಡ ಬೆಳೆಯೋರು ಬೆಳೀತಾರೆ. ಅದೇ ನಾನು ಅನ್ಕೊಂಡೆ, ಕೊತ್ತಂಬರಿ ಸೊಪ್ಪು ಹಾಕ್ಬೋದಿತ್ತು, ಬೇರೆ ಬೇರೆ ಸೊಪ್ಪು ಹಾಕ್ಬೋದಿತ್ತು, ಇದೇ ಸೊಪ್ಪು ಯಾಕೆ ಹಾಕಿದ್ದೀರಾ? ಸರ್ ಈ ಸೊಪ್ಪು ಏನಂದ್ರೆ ಗೊಬ್ಬರಕ್ಕೋಸ್ಕರ ಹಾಕಿದ್ದೀವಿ ನಾವು. ಗೊಬ್ಬರ ಯಾಕೆಂದ್ರೆ ನಮ್ಮ ಜಮೀನುಗಳಲ್ಲಿ ಜಾಸ್ತಿ ಮಳೆಯಾದಾಗ ನಮಗೆ ಸೊಪ್ಪಿನ ಬೆಳೆಗಳು ಕ್ಲೀನಾಗಿ ಬರಲ್ಲ ಸರ್. ನಮ್ಮ ಜಮೀನಲ್ಲಿ ಕೆಲವು ಡ್ರೈ ಲ್ಯಾಂಡ್ ಆದರೆ ಬರ್ತದೆ, ನಮ್ದು ಸ್ವಲ್ಪ ಶೀತವಾದ ಭೂಮಿ ಆದ್ರದಿಂದ ಸೊಪ್ಪುಗಳಿಗೆ ತರಕಾರಿಗಳಿಗೆ ಸ್ವಲ್ಪ ಶ್ರಮ. ಆಮೇಲೆ ನಮ್ಮಲ್ಲಿ ಮನೆಯಲ್ಲಿ ಜಾಸ್ತಿ ಆಳುಗಳು ವ್ಯವಸ್ಥೆಗಳು ನೋಡ್ಕೊಳ್ಳೋ ಇರೋದ್ರಿಂದ ನಾವೇನು ಮಾಡ್ಕೊಂಡಿದ್ದೀವಿ, ಇದು ಹಸಿರೆಲೆ ಗೊಬ್ಬರ ಆಗಲಿ, ನಮಗೆ ಹಸಿರೆಲೆ ಗೊಬ್ಬರ ಆಗಲಿ ಅಂತೇಳಿ ಇದನ್ನ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಈಗ ಇದಕ್ಕೆ ನಾವು ನಾಟಿ ಮಾಡುವಾಗ ಚಂಬೆ ಚೆಲ್ಲಿದ್ವಿ, ಕುಪ್ಪರ್ ಹೊಡಿವಾಗ ಈ ಕುಪ್ಪರ್ ಚೆಲ್ಲಿಬಿಟ್ಟು ಕುಪ್ಪರ್ ಹೊಡೆದಿದ್ವಿ, ಆಮೇಲೆ ನೀರು ಕಟ್ಟಿ ನಾಟಿ ಮಾಡಿದ್ದೀವಿ. ಓಕೆ, ಈಗ ಮೊದಲು ಕೈನೇ ನೀರು ಕಟ್ಟಿದ್ವಿ, ಫಸ್ಟ್ ನೆಟ್ಟುವಾಗ ನೀರ ಕಟ್ಟಿದ್ವಿ, ಈಗೆಲ್ಲ ಇನ್ನು ಸ್ಪ್ರಿಂಕ್ಲರ್ಲ್ಲೇ ನೀರನ್ನ ನಾವು ಕೊಡ್ತಾ ಇದ್ದೀವಿ ಸರ್. ಸ್ಪ್ರಿಂಕ್ಲರಲ್ಲಿ ಸ್ಪ್ರಿಂಕ್ಲರ್ಲ್ಲಿ ಓಕೆ. ಈ ಒಂದು ಕಬ್ಬನ ಗದ್ದೆಯಲ್ಲಿ ಸ್ಪ್ರಿಂಕ್ಲರು ಜಾಸ್ತಿ ಯಾರೂ ಬಳಸಲ್ಲ, ಡ್ರಿಪ್ ಬಳಸ್ತಾರೆ, ತಪ್ಪಿದ್ರೆ ಫ್ಲಡ್ ಇರಿಗೇಷನ್ನು ಹಾಯಿಸ್ತಾರೆ ನೀರನ್ನ. ಸ್ಪ್ರಿಂಕ್ಲರ್ ಕೊಟ್ಟಿದ್ದೀರಾ, ಎಷ್ಟು ದಿನ ತಂಗ ಕೊಡ್ತೀರಾ, ಅದೇನಾದ್ರು ಅಷ್ಟು ದೊಡ್ಡ ಆದಮೇಲೆ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತಾ ಇಲ್ಲಿ? ಸರ್ ಅದು ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಚಂಬೆ ಚೆಲ್ಲಿದ್ದೀವಿ, ಈಗ 45 ದಿವಸ ಆದಮೇಲೆ ಇದನ್ನು ಕಿತ್ತಿ ಬುಡಕ್ಕೆ ಹಾಕಿ ಗುದ್ದಲಿ ಮಣ್ಣು ಮುಚ್ತೀವಿ, ಆಮೇಲೆ ಉಳುಮೆ ಮಾಡ್ತೀವಿ ಏರ್ನಲ್ಲಿ. ಆವಾಗೇನಾಗುತ್ತೆ, ಡ್ರಿಪ್ ಪೈಪ್ನ ಎಪ್ಪನ ಎತ್ತಬೇಕಾಗುತ್ತೆ, ಹಾಕ್ಬೇಕಾಗುತ್ತೆ. ಅದರಿಂದ ಏನು ಮಾಡಿದ್ದೀವಿ ನಾವು, ಇಲಾಖೆಯಿಂದ ಸಹಾಯದಿಂದ ಸಿಗ್ತಾ ಇರೋದ್ರಿಂದ ಪೈಪ್ಗಳನ್ನ ಅನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ನಾವು ಒಂದು 2-3 ತಿಂಗಳ ಗಂಟ ಏನು ಅದು ಕಬ್ಬಿನ ಬೆಳೆ ಒಂದು 2-3 ಅಡಿ ಬರೋ ಗಂಟ ಕೊಡ್ತೀವಿ ಅದರಲ್ಲಿ. ಆಮೇಲೆ ದೊಡ್ಡ ಮುರಿ ಅಂತ ಮಾಡ್ತೀವಿ, ಆದ ನಂತರ ನಾವೇನ್ ಮಾಡ್ತೀವಿ ಡ್ರಿಪ್ನೆಲ್ಲ ಕೊಡೋದು ನೀರು. ಆಗ ಓಕೆ, ಈಗ ಕಬ್ಬು ನಾಟಿ ಮಾಡಾದ್ಮೇಲೆ ಈಗ ನೀವೇನು ಚಂಬೆ ಚೆಲ್ಲಿದ್ದೀರಾ, 45 ದಿನ ಕೆಲಸ ಬರುತ್ತೆ. ಅದಾದ್ಮೇಲೆ ಎಷ್ಟು ದಿನ ಕೆಲಸ ಬರುತ್ತೆ ಸರ್? ಅದಾದ್ಮೇಲೆ ಏನು ಮಾಡ್ತೀವಿ, ನಮ್ಮ ಚಂಬೆನ ಕಿತ್ತು ಬುಡಕ್ಕೆ ಹಾಕಿಸ್ತೀವಿ, ನಮ್ಮ ಎಣ್ಣಾಳು ಕಾಳು ಸಹಾಯದಿಂದನೇ ಕಿತ್ತಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಕೂಡ ಏನು ಅಂದರೆ ಗೊಬ್ಬರ ಆಗಬೇಕು, ಅದು ವೀಡರಿಂದ ಹೊಡೆದ್ರೆ ಅದು ಭೂಮಿಗೆಲ್ಲ ಇದಾಗ್ಬಿಡುತ್ತೆ. ನಾವು ತಾಳಿಗೆ ಹಾಕೋದ್ರಿಂದ ಅದೇನು ದೀರ್ಘಕಾಲದವರೆಗೆ ನಿಧಾನವಾಗಿ ಕಬ್ಬಿಗೆ ಪೋಷಕಾಂಶಗಳು ಸಿಗ್ತಾ ಇರುತ್ತೆ. ಆ ಉದ್ದೇಶದಿಂದ ತಾಳಿಗೆ ಹಾಕಿಸ್ತೀವಿ ಕಿತ್ತು. ಆನಂತರ ನಾವೇನು ಮಾಡ್ತೀವಿ, ಈ 15 ದಿವಸ ಬಿಟ್ಟಿರ್ತೀವಿ ದನ್ನಿನಲ್ಲಿ ಒಂದು 2 ಮೈ ಕುಂಟೆ ಗಿಂಟೆ ಅಂತ ಹೊಡಿತೀವಿ, 5 ಅಲ್ಲೊಂದು ಕುಂಟೆ ಹೊಡಿತೀವಿ, ಆ ಕಳೆ ಇರುವಂಥ ಕಳೆ ಎಲ್ಲ ಕಿತ್ತೋಗ್ಬಿಡ್ತದೆ. ನೆಕ್ಸ್ಟು ಒಂದು 20-25 ದಿವಸ ಗ್ಯಾಪ್ ಕೊಟ್ಟು ಮತ್ತೆ 6 ಅಡಿ ಸಾಲು ಮಾಡ್ಕೊಂಡಿದ್ದೀವಿ, ಒಂದು ಇಲ್ಲಿ ಸಾಲು ಬಿಟ್ಟು ಸಾಲು ನಾಟಿ ಮಾಡಿದ್ದೀವಿ. ಅದಕ್ಕೆ ಏನು ಮಾಡ್ತೀವಿ, ಪುನಃ ಹೆಸರುಕಾಳು, ತಗಣಿ ಇವೆಲ್ಲ ಕೂಡ ಹಾಕ್ತೀವಿ. ಅವು ಕೂಡ ನೆಕ್ಸ್ಟು 40-45 ದಿವಸ ಬರೋದಕ್ಕೆ ಪುನಃ ಹಸಿರೆಲೆ ಗೊಬ್ಬರ ಆಗಿ ಅದು ಕೂಡ ಗೊಬ್ಬರವಾಗಿ ನಮ್ಮ ಪರಿವರ್ತನೆ ಆಗುತ್ತೆ. ಓಕೆ, ಆಮೇಲೆ ಮಧ್ಯೆ ನಾವು
ಆ 20 ಸೆಕೆಂಡ್ ದಿನಮ್ಮೆ ಜೀವಾಮೃತ ಕೊಡ್ತೀವಿ ಒಂದು ಮೂರರಿಂದ ನಾಲ್ಕು ಟೈಮ್ ಮೂರು ದೊಡ್ಡ ಮುರಿ ಆಗಂಟ ಕೊಡ್ತೀವಿ ಆಮೇಲೆ ಕೊಡಲ್ಲ ಸರ್ ನಮ್ಮ ದೊಡ್ಡ ಮುರಿ ಆದ್ಮೇಲೆ ಕೊಡಕ್ಕ ಕೊಡ್ಲಿ ಈ ಕೊಡ್ತಾ ಇದ್ರೆ ವಾರಕ್ಕೆ ಒಂದ್ಸಲ ಮಾಮೂಲಿ 20 ದಿವಸಕ್ಕೆ ಒಂದ್ಸತಿ ಕೊಡ್ತೀವಿ ನಾಟಿ ಮಾಡುವಾಗ ಒಂದಿನ ನಾಟಿ ಮಾಡಬೇಕು ಕೊಟ್ಟಿದ್ದೀವಿ ನಾಟಿ ಮಾಡುವಾಗ ಇನ್ನೊಂದು ಇನ್ನೊಂದು ಹಾಕಿ ಹೆಸರು ಬಿಟ್ಕೊಂಡು ಒಂದ್ಸತಿ ಕೊಡ್ತೀವಿ ಸರ್ ಓಕೆ ಈ ರೀತಿ ರಾಸಾಯನಿಕ ಇಲ್ಲದೆ ಬರೀ ಹಸಿರೆಲೆ ಗೊಬ್ಬರಗಳನ್ನೇ ಭೂಮಿಗೆ ಉಣಿಸಿ ನೀವು ಕಬ್ಬು ಬೆಳಿತೀರ ಹೌದು ಸರ್ ಇದು ಈಲ್ಡ್ ಬರುತ್ತಾ ಎರಡು ಬರ್ತದೆ ಸರ್ ನಮಗೆ ಒಂದು ಎಕರೆಗೆ ಸರಾಸರಿ ಒಂದು 40 ಟನ್ 45 ಟನ್ ಕೂಳೆ ಬೆಳೆಗಳಲ್ಲಿ ಒಂದು 35 ಹಿಂಗೆಲ್ಲ ಬಂದಿದೆ ಸರ್ ಬರ್ತಾ ಇದೆ ಕೂಳೆ ಬೆಳೆ ಅಂದ್ರೆ ಎಷ್ಟು ಕೂಳೆ ಬಿಡ್ತೀರಾ ನೀವು ಸರ್ ಅದು ಬಂದಂಗೆ ಒಂದು ಮೂರು ಕೂಳೆ ಎರಡು ಕೂಳೆ ನಾಲ್ಕು ಕೂಳೆ ನಮ್ದು ನಾವು ಹೆಂಗೆ ಕಳೆ ನಿಯಂತ್ರಣ ಮಾಡ್ಕೊಂಡು ನೋಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಆಮೇಲೆ ಯಾಕೆಂದ್ರೆ ಭೂಮಿಗೆ ನೆಕ್ಸ್ಟ್ ಒಂದು ಒಂದು ಎರಡು ಮೂರು ಬೆಳೆ ನಾಲ್ಕು ಬೆಳೆ ಬೆಳೆದ ಮೇಲೆ ಗ್ಯಾಪ್ ಕೊಡ್ತೀವಿ ಸರ್ ಒಂದು ಆರು ತಿಂಗಳು ಹಿಂಗೆ ಹೇಳಿದ್ನಲ್ಲ ನವಧಾನ್ಯಗಳು ಚೆಲ್ಲಿದ್ವಿ ಅಂತ ಆ ಥರ ಚೆಲ್ಲಿ ಬಿಡೋದ್ರಿಂದ ಅದೇನಾಗುತ್ತೆ ಭೂಮಿನೂ ಸ್ವಲ್ಪ ಚೈತನ್ಯ ಆಗುತ್ತೆ ಭೂಮಿಗೂ ರೆಸ್ಟ್ ಬೇಕಲ್ಲ ಸರ್ ನಾವು ಹೆಂಗೆ ರೆಸ್ಟ್ ತಗೊಳ್ತೀವಿ ಭೂಮಿಗೂ ಕೂಡ ರೆಸ್ಟ್ ಬೇಕಲ್ಲ ಹೌದು ಸರ್ ಇದೆಯಲ್ಲ ಒಂದು ಸ್ಲಿಂಕರ್ಲಿ ಒಂದು 30 ಪೈಪ್ ಕೊಟ್ಟಿರ್ತಾರೆ ಒಂದು ಸೆಟ್ಟಲ್ಲಿ ಓಕೆ ಇದು 2000 ಚಿಲ್ಲರೆ 2000 ಇದೆ ಇವು ಇದನ್ನ ಬಿಚ್ಚಿ ಹಾಕ್ಬೋದು ಈಸಿಯಾಗಿ ಈ ಥರ ಬಿಚ್ಚಿ ಹಾಕೋಬೋದು ನೋಡಿ ಹಿಂಗೆ ಇದು ಈ ಮೆಥಡ್ ಕೊಟ್ಟಿದ್ದಾರೆ ಬಿಚ್ಕೋಬೋದು ನಮ್ಮ ಈಗೇನು ಮಾಡಿದೀನಿ ಈ ಲೈನ್ಗೆ ಒಂದು ಮೂರು ಹಾಕಿದ್ದೀನಿ ಮೂರು ಆ ಲೈನ್ಗೆ ಒಂದು ಮೂರು ಹಾಕಿದ್ದೀನಿ ನಾಲ್ಕು ಇದೆ ಆ ಲೈನಲ್ಲಿ ಸ್ವಲ್ಪ ಲೆಂತ್ ಇದೆ ಅದು ಅದರಿಂದ ನಾಲ್ಕು ಹಾಕಿದ್ದೀನಿ ಓಕೆ ಇನ್ನು ಅಲ್ಲಿ ಆ ಲೈನ್ಗೆ ಮೂರಿದೆ ಇದು ಅಪ್ಸಾಮೆಟಿಕ ಒಂದು 30 ಗುಂಟೆ ಜಮೀನು ಬರ್ತದೆ 30 ಗುಂಟೆಗೆ ನಾನೇನು ಇಲ್ಲ ಒಂದು ಬೆಳಗ್ಗೆ ಬಂದೆ ಒಂದು ಅವರು ಆ ಕಡೆ ಆ ಕಡೆ ಭಾಗ ಇದೆಯಲ್ಲ ಆ 30 ಗುಂಟೆಲಿ ಜೋಡಣೆ ಮಾಡಿದ್ದೆ ಓಕೆ ಪೈಪ್ಗಳಿಗೆ ಬಿಟ್ಕೊಂಡಿದ್ದೆ ಒಟ್ಟು ಇಲ್ಲಿ 60 ಪೈಪ್ ಇವೆ ಈಗ ನನಗೆ 10 ಪೈಪ್ ಗನ್ ಕೊಟ್ಟಿದ್ದಾರೆ ಅವರು ಇಲಾಖೆಯಿಂದ 10 ಗನ್ ಕೊಟ್ಟಿದ್ದಾರೆ ನಾನು ಇನ್ವೆಸ್ಟ್ ಮಾಡಿರೋದು 4000 4000 ಅಷ್ಟೇ 4000 ಅಷ್ಟೇ ಸ್ಪ್ರಿಂಕ್ಲರ್ಗೆ ಸ್ಪ್ರಿಂಕ್ಲರ್ಗೆ ಈ ಪೈಪ್ಗಳಿಗೆ ಪೈಪ್ಗಳಿಗೆಲ್ಲ ಇಲಾಖೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಸೊ ಮೊದಲಿನಷ್ಟು ಕ್ವಾಲಿಟಿ ಇಲ್ಲ ಇಲಾಖೆಯಲ್ಲೂ ಕೂಡ ಸರ್ಕಾರ ಇಲಾಖೆನೂ ಮೊದಲಿನಷ್ಟು ಕ್ವಾಲಿಟಿ ಬರ್ತಿಲ್ಲ ಕೊಟ್ಟಿದ್ದಾರೆ ಇರೋದ್ರಲ್ಲಿ ನಾವೇನು ಮಾಡಿದ್ವಿ ಈಗ ಜೋಡಣೆ ಮಾಡ್ಕೊಂಡಿದ್ವಿ ಏನ್ ಗೊತ್ತಾ ಸರ್ ಫಸ್ಟ್ ಸ್ಟಾರ್ಟಿಂಗ್ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರ ಆಮೇಲೆ ಅದು ಅವ್ರಿಗೆ ಸಾಕಾಗಲ್ಲ ಕಮ್ಮಿ ಕ್ವಾಲಿಟಿ ಕೊಟ್ಬಿಟ್ಟು ಅವ್ರ ಮನೆಗೆ ಹಾಕೋತಾರವೆಲ್ಲ ಅಷ್ಟೇ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ನಾವು ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಾಯ್ತು ನೋಡಿ ನಾವೇನ್ ಮಾಡೋಕಾಗುತ್ತೆ ಅಂತ ಮೇಲ್ ಮಾಡ್ತಾರೋ ಬೆಳ್ ತೋರಿಸ್ತಾರೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ ನೋಡಿ ನೀವು ಅಪ್ಲೈ ಮಾಡಿದ ನಂತರ ಕಮ್ಮಿ ಇದೆ ಅಪ್ಲೈ ಮಾಡಿದ ನಂತರ ಎಷ್ಟು ದಿನಕ್ಕೆ ನಿಮಗೆ ಈ ತರ ಎಲ್ಲ ಸಿಕ್ತು ಸರ್ ಇದು ಬಹುಶಃ ನಮ್ಮ ಮಾರ್ಚಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಕೊಡ್ತಾರೆ ಇಲಾಖೆಗಳಲ್ಲಿ ಆ ಟೈಮ್ನಲ್ಲಿ ನಮ್ಮ ಅಪ್ಲೈ ಮಾಡಿದ್ವಿ ಆ ಟೈಮ್ಗೆ ಹೇಳಿದ್ರು ಆ ಟೈಮ್ನಲ್ಲಿ ಅಪ್ಲೈ ಮಾಡಿ ನಿಮ್ಗೆ ಸಿಗುತ್ತೆ ಅಂತ ಆ ಟೈಮಲ್ಲಿ ಮಾಡಿದ್ವಿ ನಮಗೆ ಪೈಪು ಇವೆಲ್ಲ ಸಿಕ್ಕುದು ಸರ್ ಈಗಲೂ ಇದೆಯಾ ಇದು ಒಂದು ಸ್ಕೀಮು ಸ್ಕೀಮು ಇದೆ ಅಂದರೆ ಈಗ ಕೇಳಿದ್ರು ಕೊಡಲ್ಲ ಈಗ ನಮ್ದು ಈಗ ಏನೋ ಜೂನ್ ತಿಂಗಳು ಅವ್ರಿಗೆ ಬಜೆಟ್ ಮಂಡನೆ ಆಗಿ ಅವ್ರ ಗ್ರ್ಯಾಂಟ್ ಬಂದು ರಿಲೀಸ್ ಆಗಿ ಅವ್ರ ಇಲಾಖೆಗಳಿಗೆ ಬರಬೇಕು ಅಂದರೆ ಡಿಸೆಂಬರ್ ಜನವರಿ ತಿಂಗಳು ಅಂತ ಹೇಳ್ತಾರೆ ಆ ಟೈಮ್ನಲ್ಲಿ ಅರ್ಜಿ ಹಾಕೊಂಡು ತಗದಿ ಇಟ್ಕೊಂಡ್ರೆ ಉಪಯೋಗ ಆಯ್ತು ಸರ್ ಇಷ್ಟು ಅಳವಡಿಸಿದೀನಿ ಅರ್ಧ ಗಂಟೆ ಕೆಲಸ ನನಗೆ ಈಗ ನಾನು ನೀರು ಕಟ್ಟುವಂಥ ಅವಶ್ಯಕತೆ ಏನಿಲ್ಲ ಈಗೇನಿದೆ ಬೆಳಗ್ಗೆ ನಾಲ್ಕು ಗಂಟೆ ಕರೆಂಟ್ ಕೊಡ್ತಾ ಇದ್ದಾನೆ ಈಗ ನೈಟ್ ಒಂದು 3 ಗಂಟೆ ಕರೆಂಟ್ ಕೊಡ್ತಾನೆ ಇದು ಆನ್ ಮಾಡಿ ಜೋಡಣೆ ಮಾಡಿ ಕರೆಕ್ಟಾಗಿ ಜೋಡಣೆ ಫಿಕ್ಸ್ ಮಾಡಿ ಕೂಗ್ಬಿಟ್ರೆ ಅದು ನೀರು ಹೊಡಿತಾ ಇರ್ತದೆ ನಮ್ಮಿಲ್ಲಿ ಕರೆಂಟ್ ಹೋಯ್ತು ನೀರು ನಮ್ಮ ಆಯಿಸೋ ನೀರು ಆದರೂ ಕೂಡ 5 ಕುಂಟೆ ಅಂದರೆ 10 ಕುಂಟೆ ಆಯಿಸ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಈಗ ರಾತ್ರಿ ಬಂದರೆ ನಾವು 12 ಗಂಟೆಗೋ 1 ಗಂಟೆಗೋ 3 ಗಂಟೆಗೂ ಕರೆಂಟ್ ಬಂದಿರ್ತದೆ ಆ ಕರೆಂಟ್ ಬಂದಾಗ ನಮ್ಗೆ ಬಂದು ಕಟ್ಟೋಕ್ಕಾಗಲ್ಲ ಯಾವುದೋ ಒಂದು ಪಾತಿ ಮಾವ್ ಹೋಗಿರ್ತೀವಿ ಅದೊಂದೇ ತುಂಬ್ಕೊಂಡಿರ್ತದೆ ಓಕೆ ಆ ಥರ ಸಮಸ್ಯೆ ಆಯ್ತದೆ ಈ ಥರ ನೋಡಿದ್ರೆ ಮಿತವಾಗಿ ಬೆಳೆಸುತ್ತೆ ನನಗೆ 3 ಎಕರೆ ಇದೆ ಇದು ಈಗ ಆ ಕಡೆದು ಒಂದು ಸ್ಲಿಂಕರ್ ಡ್ರಿಪ್ ಮಾಡಿದ್ದೀನಿ ಇದೊಂದು 1 ಎಕರೆ ಈಗ ಸ್ಲಿಂಕರ್ ಮಾಡಿದ್ದೀನಿ ಓಕೆ ನನಗೆ ವಾರದಲ್ಲಿ 4 ದಿನ ಕರೆಂಟ್ ನೀರು ಉಪಯೋಗಿಸೋದು ಇನ್ನು 3 ದಿನ ಬೋರ್ ಆಫ್ ಮಾಡಿರ್ತೀನಿ ಸರ್ ನಾನು ಅದೇ ಬೋರಲ್ಲಿ ಕಟ್ಟೋ ನೀರು ಆಗಿದ್ರೆ ನನಗೆ ಎಟಕ್ತಾನೆ ಇರಲ್ಲ 3 ಎಕರೆಗೆ ಕರೆಕ್ಟ್ 4 ನೀರಾದ್ರೆ ಓಕೆ ಹೆಂಗೋ ಆಯಿಸ್ಬೋದು ಬೋರ್ ನೀರಾದ್ರೆ ಆಯ್ಸಕ್ಕಾಗಲ್ಲ ಬೋರ್ ನೀರು ಅದೇ ಹೇಳಿದ್ನಲ್ಲ ಸರ್ ಈಗ ಕಾಡು ಪ್ರಾಣಿಗಳು ಅವಳಿ ಐತೆ ಆಮೇಲೆ ಆ ಟೈಮ್ ಬರಬೇಕು ಕೆಲವು ಟೈಮಲ್ಲಿ ಕರೆಂಟ್ ಉಂಟಾಗ್ಬಿಡ್ತದೆ ಸರಿ ಕರೆಂಟ್ ಸಮರ್ಪಕ ಕರೆಂಟು ಕೊಡಲ್ಲ ಆಮೇಲೆ ಕೆಲವು ಭಾಗಕ್ಕೆ ಆದವೇ ಆಯ್ತಾ ಇರ್ತವೆ ಕರೆಕ್ಟ್ ಆ ಥರ ಸಮಸ್ಯೆಗಳು ಆಯ್ತವೆ ಇದ್ರಲ್ಲಾದ್ರೆ ನೀರು ಉಳಿತಾಯ ಆಗ್ತದೆ ಕರೆಂಟ್ ಉಳಿತಾಯ ಆಗ್ತದೆ ನಿಮ್ಮ ಶ್ರಮ ಕೂಡ ಶ್ರಮನೂ ಉಳಿತಾಯ ಆಗುತ್ತೆ ಜಮೀನು ಕೂಡ ಒಂದು ಅದವಾಗಿರ್ತದೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ತೇವೆ ಹೌದು ಸರ್ ನಾವು ಈ ನೀರಿದೆ ಅಂತ ಕಟ್ತಾ ಇದ್ರು ಏನು ಪ್ರಯೋಜನ ಸರ್ ಹೌದು ಸರ್ ಹೌದು
ನೋಡಿ ನೀವೇ ನೋಡಬಹುದು ಸ್ವಲ್ಪ ಶೀತ ಇದು ಈ ಹಳ್ಳ ನಮ್ಮ ಜಮೀನು ಕರೆಕ್ಟ್ ಶೀತ ಶೀತ ಆ ಕಡೆ ನೋಡಿ ಡ್ರೈ ಆಗಿದೆ ಪೈಪ್ ಇತ್ತು ಕಡೆ ಡ್ರೈ ಹೆಂಗಿತ್ತು ಹೌದು ಇನ್ನೇ ನಾನು ನೀರು ಕಟ್ಬಿಟ್ರೆ ಅದು ಇಲ್ಲ ಇದೆ ತುಂಬಿಕೊಂಡ್ಬಿಡ್ತು ಸಾ ಕೆರೆ ಫುಲ್ಲು ಹೌದು ಆಗೇನಾಗುತ್ತೆ ನಮ್ಮ ಬಿತ್ತನೆ ಕೊಳ್ತಾ ಹೋಗ್ಬಿಡ್ತದೆ ನಾನು ನೀರು ಕಟ್ಟು ವಾರಕ್ಕೆ 2 ದಿನಕ್ಕೆ ಪುನಃ ಮಳೆ ಹೋಗ್ಬಿಟ್ರೆ ಬಿತ್ತನೆಗಳಕ್ಕೆ ಕೊಳ್ತಾ ಹೋಗುವಂತ ಸಾಧ್ಯತೆಗಳು ಇರ್ತವೆ ನಮ್ಮ ಜಮೀನಲ್ಲಿ ಅಲ್ಲ ನನಗೆ ಒಂದು ಆಶ್ಚರ್ಯ ಏನಂದ್ರೆ 10 ದಿನ 15 ದಿನ ನೀರು ಕೊಡಲ್ಲ ಅಂತಿರಲ್ಲ ಅಲ್ಲಿ ತನಕ ಬದುಕಿರುತ್ತೆ ಇದು ಸಾ ಇಲ್ಲಿ ನೋಡಿ ಸಾ ಎಷ್ಟು ಟೈಮ್ ಇದೆ ಇಲ್ಲಿ ನೋಡಿ ಸಾ ಅದೇ ಮಣ್ಣನ ಮೇಲೆ ಹೋಗುತ್ತೆ ಮಣ್ಣು ಈಗ ನೋಡಿ ಈಗ ನಿಮ್ಮ ಮಣ್ಣು ಹೀಗಿದೆ ಬೇರೆವರ ಮಣ್ಣು ಡ್ರೈ ಇರುತ್ತೆ ಹೌದು ಸರ್ ಅವರು ಬೇಗ ನೀರು ಕೊಡಬೇಕು ನೀವು ಲೇಟ್ ಆಗಿ ನೀರು ಕೊಟ್ರು ಆಗುತ್ತೆ ಆಗುತ್ತೆ ಇಲ್ಲಿ ನೋಡಿ ಎಲ್ಲಾರ ತಗಿರ ನಮ್ಮ ಸರ್ ಮಣ್ಣು ಇಲ್ಲಿ ನೋಡಿ ಎಲ್ಲ ಎಷ್ಟಾರ ತಗಿರ ಅದರಲ್ಲಿ ಬೇರೆ ಮಲ್ಚಿಂಗ್ ಬೇರೆ ಮಾಡ್ತೀರಾ ನೀವು ಹಾ ಮಲ್ಚಿಂಗ್ ಮಾಡ್ತೀನಿ ನೋಡಿ ಏನು ನೋಡಿ ಎಷ್ಟು ಇಲ್ಲಿ ನೋಡಿ ಕೈಲೇ ಕೆರೆ ತೊಡಬಹುದು ನಮ್ಮದ ಕರೆಕ್ಟ್ ನೋಡಿ ನೋಡಿ ಸರ್ ಕೈಲೇ ಕೆರೀತಾ ಇರಬಹುದು ನೋಡಿ ಇವೆಲ್ಲ ಮಲ್ಚಿಂಗ್ ಆಗಿರೋ ಸರ್ ಆಗಲ್ಲ ನೋಡಿ ಎಂತ ಈ ಕಡ್ಡಿಗಳು ಒಳಗಡೆ ನಾವು ಧಾನ್ಯಗಳು ಇದ್ವಲ್ಲ ನೋಡಿ ತೆಗಿತಾ ಇರೋ ಬತ್ತನೆ ಇದು ಕಳೀತಾ ಇದೆ ಒಳಗಡೆ ಭೂಮಿ ಹಂಗೆ ಕಸ ಕಡ್ಡಿ ಹಸುಗಳ ಗೊಬ್ಬರಗಳು ಹಿಂಗೆ ಭೂಮಿಗೆ ಸೇರಿಸ್ತಾ ಹೋದ್ರೆ ಹೌದು ಭೂಮಿ ತಾನಾಗ ತಾನೇ ಫಲವತ್ತಾಯ್ತಾ ಹೋಗುತ್ತೆ ಸಾ ನೀವು ಇದುವರೆಗೂ ಅಂದ್ರೆ ಸಾವಯವ ಕೃಷಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಒಂದು ಕಾಳು ರಾಸಾಯನಿಕ ತಂದ್ರೆ ಹಾಕಿಲ್ಲ ಸರ್ ಹಾಕಿಲ್ಲ ಈಗ ಒಂದು ಕಬ್ಬು ಬರುತ್ತೆ ಇಲ್ಲಿ ತನಕ ಫುಲ್ ಹಸಿರೆಲೆ ಗೊಬ್ಬರ ಸಾವಯವ ಜೀವಾಮೃತ ಅಷ್ಟೇ ಸರ್ ಇಷ್ಟೇ ಇನ್ನೇನಿಲ್ಲ ಸರ್ ಈಗ ಇದಕ್ಕೆ 9 ತಿಂಗಳಾಗಿದೆ ಕಬ್ಬು ಹೊರಗಡೆಯಿಂದ ಏನು ತಂದಾಕಲ್ಲ ಹೊರಗಡೆಯಿಂದ ಏನು ತಂದಾಕಲ್ಲ ಸರ್ ಹಸಿರೆ ಗೊಬ್ಬರ ಮಾಡ್ಕೊತೀವಿ ಬನ್ನಿ ಸಿಂಗ್ ಒಳಗಡೆ ಹೋಗ್ಬೋದು ಅಲ್ಲಿ ಹೋದ್ರೆ ಈಗ ಅದು ಡ್ರಿಪ್ ಅಲ್ಲೇ ಹೋಯ್ತಾರ ಸರ್ ನೀರಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಹೌದು ನೋಡಿ ನೀರು ನಿಂತಿದೆ ಲ್ಯಾಟ್ರಲ್ಲಿ ತೋರಿಸ್ತಾ ಇದೆ ಹಾಂ ಹನಿ ಹನಿಯಾಗಿ ನೀರು ನಿಂತಿದೆ ಆ ಕಡೆ ಹೋದ್ರೆ ನಾನು ತರಗಿರ್ ಪಟ್ಟಿಗೆ ಬಿಟ್ಟಿದ್ದೀನಿ ಲಾಸ್ಟ್ ವರ್ಗು ಹಂಚೂರ್ ಪಟ್ಟ ಅಂತೇಳಿ ಯಾವ್ದೋ ಬಿಟ್ಟೋಗಿರ್ಬೇಕು ಅದಕ್ಕೆ ಎಷ್ಟು ನೀರು ತುಂಬಿದೆ ಇಲ್ಲ ನೀರು ತೊಡ್ತಾರೆ ಸರ್ ನಮ್ಮ ಜಮೀನೇ ಹೀಗೆ ಹೌದಾ ನೀರು ಜಾಸ್ತಿ ತಗೊಳ್ಳುತ್ತೆ ನೀರು ಜಾಸ್ತಿ ಕೇಳಲ್ಲ ನಮ್ಮ ಜಮೀನು ಅದಕ್ಕೆ ನಾನು ಹೇಳಿದ್ದು ವಾರದಲ್ಲಿ 4 ದಿನ ಮಾತ್ರ ಓಡಿಸೋದು ಅಷ್ಟೇ 3 ದಿನ ಬೋರ್ನ ಸ್ಟಾಪ್ ಮಾಡ್ಬಿಡ್ತೀವಿ ಓಕೆ ಡ್ರಿಪ್ ಹಿಂಗೆ ಮಾಡ್ಕೊಳ್ಳೋದಾದ್ರೆ ಒಂದು ಬೋರ್ಲ್ ನಿಂದ್ರೆ ಒಂದು 10 ಎಕರೆ ಮೀಟರ್ ಮಾಡ್ಬೋದು ಸರ್ ಹಾಂ ಡ್ರಿಪ್ಪಲ್ಲಿ ಮಾಡೋದಾದ್ರೆ 10 ಎಕರೆ ಮೀಟರ್ ಮಾಡ್ಬೋದು ಆರಾಮಾಗಿ ಎಷ್ಟು ಅಡಿ ನೀರಲ್ಲಿ ಎಷ್ಟು ಇಂಚ್ ನೀರಲ್ಲಿ ಸರ್ ನಮ್ದು 1.5 ಇಂಚ್ ನೀರಿದೆ 2 ಇಂಚ್ ನೀರಲ್ಲಿ 2 ಇಂಚ್ ನೀರಲ್ಲೇ 10 ಎಕರೆ ಮೇಂಟೈನ್ ಮಾಡ್ಬೋದು ಮಾಡ್ಬೋದು ಸರ್ ಓಕೆ ನಮ್ಮೆಲ್ಲ ಈಜಿ ಮೆಥಡ್ ಸರ್ ಹಾಂ ನೋಡಿ ಈ ಕಡೆ ಗೀರ್ ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿ ಇಲ್ಲೊಂದು ಗೇಟ್ ಬಾಲ್ ಇದೆ ಏನು ಸರ್ ಹಾಂ ಗೇಟ್ ಬಾಲ್ ಈ ಕಡೆದು ಓಕೆ ಈಗ ಆನ್ ಮಾಡಿದ್ವಿ ಅದು ಈ ಥರ ಮಾಡ್ಕೊಂಡಿದ್ದೀವಲ್ವಾ ಈಗ ನೋಡಿ ನಾನು ಅಲ್ಲಿಗೆ ಡ್ರಿಪ್ ಹೋಯ್ತಾ ಇತ್ತು ನೀರು ಹೌದು ಈಗ ನಾನು ಈ ಕಡೆಗೆ ಈ ಭಾಗಕ್ಕೆ ಮಾಡಿದೆ ನಾನು ಅಳವಡಿಸಿದ್ದೆ ಅಷ್ಟೇ ಆಗ ಈಗ ಒಂದು ಗೇಟ್ ವಾಲು ಈ ಕಡೆ ತಿರುಗಿಸಿದೀನಿ ಈಗ ನೋಡಿ 30 ಕುಂಟೆ ಪ್ರದೇಶಕ್ಕೆ ನೀರು ಆಯ್ತಾ ಇದೆ ಓಕೆ ಈಗ ಮೇಲ್ಗಡೆಯಿಂದ ನೀರು ಬಿಡೋದ್ರಿಂದ ಯಾವುದೇ ಬೆಳೆಗೆ ಮೇಲ್ಗಡೆ ನೀರು ಬಿದ್ದಷ್ಟು ಕೂಡ ಒಳ್ಳೇದು ಓಕೆ ಇದು ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ಹಾಕ್ತೀರಾ ಇಲ್ಲಿಗೆ ಬಿಚ್ಚಾಕ್ತೀವಿ ಸರ್ ಓಕೆ ಈಗ ಸರ್ ಈಗ ನಾನು ಎಷ್ಟೇನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಎಲ್ಲವನ್ನು ಕೂಡ ಒಂದೇ ಸತ್ ಮಾಡ್ದಲ್ಲ ಅಂತವಾಗಿ ನೋಡ್ಕೊಂಡು ಟ್ರಯಲ್ ಮಾಡ್ಕೊಂಡು ಇದಾಗುತ್ತಾ ನಮ್ಮ ಜಮೀನಿಗೆ ಈ ಥರ ಮಾಡಿದ್ರೆ ಸಕ್ಸಸ್ ಆಯ್ತು ಅಂದ್ಕೊಂಡು ನೋಡ್ಕೊಂಡು ಈಗ ನೆಕ್ಸ್ಟ್ ಇದನ್ನು ಇನ್ನೊಂದು ತಿಂಗಳು ಬಿಟ್ಟು ಊತ್ ಬಿಡೋಣ ಅಂತ ಮಾಡಿದ್ದೀನಿ ಇದೇನು ಕಿತ್ತು ಈಗ ಪೈಪ್ನೇ ಭೂಮಿ ಉಳುಮೆ ಮಾಡ್ಬೇಕಾದ್ರೆ ತೊಂದರೆ ಆಗಲ್ವಾ ಇಲ್ಲ ಒಂದೆರಡು ಅಡಿ ಆಳಕ್ಕೆ ಊತ್ ಬಿಡೋದು ಉಳುಮೆ ಊತ್ ಬಿಡೋದು ಸರ್ ಊತ್ ಬಿಟ್ಟು ಅಲ್ಲೇ ಇದು ಮಾಡೋದು ಈಗ ಪಾರ್ಕ್ಗಳಲ್ಲಿ ಇರ್ತಾವೆ ನೋಡಿ ಆ ಟೈಪ್ ಮಾಡ್ಕೊಳ್ಳೋದು ನಮ್ಗೆ ಅನುಕೂಲ ಆಗ್ಬೇಕಲ್ಲ ಸರ್ ಈಗ ಬಿಚ್ಚಿ ಹಾಕೋದು ಅಂದರೆ ನಮಗೂ ಸಮಸ್ಯೆ ಆಯ್ತದೆ ಆ ಥರ ಮಾಡ್ಕೊಂಡು ನೀವು ಸ್ವಲ್ಪ ಒಂದು 15,000 ಇನ್ವೆಸ್ಟ್ ಮಾಡಿದ್ರೆ ಒಂದು ಗೇಟ್ ವಾಲ್ ಮಾಡಿಕೊಂಡ್ರೆ ಸಾಕು ಸರ್ ಒಂದು ಲೈನಲ್ಲಿ ಒಂದು ಗೇಟ್ ವಾಲ್ಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಅದು ಫುಲ್ ಮೇಂಟೈನ್ ಆಗುತ್ತೆ ಜೀವಾಮೃತ ಎಲ್ಲ ಹೆಂಗೆ ಕೊಡ್ತೀರಾ ನೀವು ಸರ್ ಜೀವಾಮೃತ ಡ್ರಿಪ್ ದೊಡ್ಡ ಕಬ್ಬ ಆದರೆ ಡ್ರಿಪ್ಪಲ್ಲಿ ಕೊಡ್ತೀವಿ ಇದು ಘನ ಜೀವಾಮೃತನೂ ಮಾಡ್ತೀವಿ ಆಗ ಉಳುವಾಗಲೂ ಗದ್ದೆಗೆ ಹಚ್ಚಿಬಿಡ್ತೀವಿ ನೀರು ಗೀರು ಹೊಡೆದಾಗ ಇಲ್ಲಾಂದರೆ ಡ್ರಮ್ಮಲ್ಲಿ ಮಾಡಿದ್ರೆ 4 ಡ್ರಮ್ ಇಟ್ಕೊಂಡಿರ್ತೀವಿ ಆ ಡ್ರಮ್ಮಲ್ಲಿ ಮಾಡಿದಾಗ ನೆಲ್ಲಲ್ಲಿ ಇಟ್ಕೊಂಡು ಮಾಡ್ಕೊಂಡಿರ್ತೀವಿ ಒಂದು ವಾರ ಬಿಟ್ಕೊಂಡು ಅದನ್ನು ಹಿಂಗೆ ನೀರು ಹೊಡೆದಿರ್ತೀವಲ್ಲ ಸರ್ ಆಗ ಒಂದು 10 ಅಡಿ ಒಂದು ಕಡೆ ಬಕೆಟಲ್ಲೇ ಹಚ್ಚಿಬಿಡ್ತೀವಿ ಸರ್ ಚಿಕ್ಕ ಜಗ್ ತಗೊಂಡು ಓಕೆ ಅಂದರೆ ಇದನ್ನೆಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಾ ಅದೇ ಸರ್ ಜಾಸ್ತಿ ಕೆಲಸ ಇದ್ದಾಗ ಆಳ್ಗಳು ಕರ್ಕೊತೀವಿ ಸರ್ ಜಾಸ್ತಿ ಕೆಲಸ ಇದ್ದಾಗ ಒಂದು ಯಾರೋ ಒಂದು 2-3 ಜನ ಆಳ್ಗಳು ಬರ್ತಾರೆ ಈಗ ಸೊಪ್ಪು ಕೀಳಬೇಕು ಇದು ಭತ್ತ ಒಂದು ಕಡೆ ಆಗ ಎಣ್ಣೆ ಆಳುಗಳ ಸಹಾಯದಿಂದ ಕೀಳೋದು ಒಂದು 7-8 ಆಳು ಮಾಡ್ಕೊಂಡ್ರೆ ಎಣ್ಣೆ ಆಳುಗಳ ಕಿತ್ತಾಕ್ಬೇಕಾದ್ರೆ ನಾವು ಒಂದು ಗಂಡಾಳುಗಳು ನಾವು ಒತ್ತಿಸ್ಕೊತೀವಿ ಸರ್ ಓಕೆ ಸರ್ ಓಕೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ ಕಬ್ಬೆ ಬೆಳೀಲಿ ಇಲ್ಲ ಬೇರೆ ಏನಾರು ಬೆಳೀಲಿ ರೈತರಿಗೆ ಸರ್ ಅವ್ರಿ ಯಾವುದೇ ಬೆಳೆ ಬೆಳೀಲಿ ನನ್ನ ಅಭಿಪ್ರಾಯ ಅಂದರೆ ಸರ್ ಭೂಮಿ ನಮ್ಮ ಪೂರ್ವಿಕರಿಂದ ನಮಗೆ ಬಳುವಳಿಯಾಗಿ ಬಂದಿರುವಂಥದ್ದು ಭೂಮಿ ನಮ್ಮದಲ್ಲ ನಮ್ಮ ಪೂರ್ವಿಕರು ಈಗ ಸುಮಾರು 9 ಲಕ್ಷ ವರ್ಷಗಳಿಂದ ಭೂಮಿ ಮೇಲೆ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ ಅಂತ ಕೇಳ್ಪಟ್ಟಿದ್ದೀನಿ ಒಂದು 50,000 ಜನ್ರೇಷನ್ ಆಗಿದೆ ನಮ್ಮ ಭೂಮಿ ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಭೂಮಿಯನ್ನು ಸುರಕ್ಷಿತವಾಗಿ ನಮಗೆ ನಮ್ಮ ಪರಿಸರವನ್ನು ಇಟ್ಕೊಟ್ಟಿದ್ದಾರೆ ನಮ್ಮ ಪೂರ್ವಿಕರು ಆದರೆ ಈಗ ಏನಾಗಿದೆ ಅಂತಂದರೆ ಈ ಹಸಿರು ಕ್ರಾಂತಿ ಹೆಸರಿಂದ ಮತ್ತು ಈ
ಹೆಚ್ಚಿನ ಆದಾಯವನ್ನು ಗಳಿಸ್ತೀವಿ ಅನ್ನೋ ದುರಾಸೆಯಿಂದ ಹೈಬ್ರಿಡು ಮತ್ತು ರಾಸಾಯನಿಕಗಳನ್ನ ಬಳಸಿ ಭೂಮಿಯನ್ನು ಹಾಳು ಮಾಡ್ತಿದ್ದಾರೆ, ಜೊತೆಗೆ ಪರಿಸರವನ್ನು ಕೂಡ ಹಾಳು ಮಾಡ್ತಿದ್ದಾರೆ. ಈ ನೋಡಿ, ಒಂದು ಕಡೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಮಳೆಗಾಲಕ್ಕೆ ಮಳೆ ಬರ್ತಾ ಇಲ್ಲ, ಚಳಿಗಾಲದಲ್ಲಿ ಚಳಿ ಆಯ್ತಲ್ಲ, ಬೇಸಿಗೆಯಲ್ಲಿ ಮಳೆ ಬರ್ತದೆ ಅಂತ ಎಲ್ಲ ಹೇಳ್ತಾರೆ. ಯಾರು ಮಾಡ್ತಾ ಇರೋದು? ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆಯೋ ಇಲ್ಲ ನಮ್ಮ ರೈತರುಗಳೇ ಹಿಂಗಾಗೋ ಗೊತ್ತಿಲ್ಲ. ವ್ಯವಸ್ಥೆ ಏನಾಗಿದೆ ಅಂತಂದರೆ, ಇವತ್ತು ಹೆಚ್ಚಿನ ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆಯಿಂದ ನಾವು ರಾಸಾಯನಿಕಗಳನ್ನ ತಂದು ಕೀಟನಾಶಕವನ್ನು ಹೊಡೆದು ಕಳೆನಾಶಕವನ್ನು ಹೊಡೆದು ಭೂಮಿನ ಹಾಳು ಮಾಡ್ತಾ ಇದ್ದೀವಿ. ಈ ರೀತಿ ಮಾಡ್ತಾ ಹೋದರೆ ನಮ್ಮ ಫ್ಯೂಚರ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳು ಕಾಲಕ್ಕೆ ನಮ್ಮ ಭೂಮಿನ ಇಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಮುಂದಿನ ತಲೆಮಾರಿಗೋಸ್ಕರ ಈ ಭೂಮಿನ ಇಡಬೇಕು ಅಂತಂದರೆ ಎಲ್ಲರೂ ಕೂಡ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಂತ ಹೆಜ್ಜೆ ಹಾಕಬೇಕು. ಮನೆಗೊಂದು ನಾಟಿ ಹಸುನ ಇಡಲೇಬೇಕು. ಒಂದು ನಾಟಿ ಹಸು ಇದ್ದರೆ ಸುಭಾಷ್ ಪಳೇಕರ್ ಹೇಳ್ತಾರೆ 35 ಎಕರೆ ಜಮೀನ ವ್ಯವಸಾಯ ಮಾಡ್ಬೋದು ಅಂತ. ಯಾರು ನಾಟಿ ಹಸುನ ಇಟ್ಕೊಂಡು ಭೂಮಿಗೆ ಯಾವುದೇ ರಾಸಾಯನಿಕ ಕೀಟನಾಶಕ ಕಳೆನಾಶಕಗಳನ್ನ ಉಪಯೋಗಿಸ್ತಾನೆ, ಬೆಳೆ ಬೆಳ್ಕೊಂಡು ತಾಮು ಉಪಯೋಗಿಸ್ಬೇಕು ಸರ್. ಫಸ್ಟು ರೈತರು ಆರೋಗ್ಯವಾಗಿದ್ದರೆ ದೇಶಕ್ಕೆ ಅನ್ನ ಕೊಡ್ಬೋದು. ರೈತರೇ ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ಯಾರಿಗೆ ಅನ್ನ ಕೊಡೋಕ್ಕಾಗುತ್ತೆ ಸರ್? ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ಸೊಸೈಟಿಯಲ್ಲಿ ಕ್ಯೂ ನಿಂತ್ಕೊಂಡವ್ರೆ. ಇವತ್ತು ರೈತ ಮೊದಲು ಅನ್ನದಾತ ಅಂತಿದ್ರು, ಈಗ ವಿಷದಾತ ಆಗ್ಬಿಟ್ಟಿದ್ದಾನೆ. ವಿಷ ಹಾಕಿ ಅನ್ನ ಬೆಳೀತಾ ಇದ್ದಾನೆ. ಅದರಿಂದ ಫಸ್ಟು ಅವನಿಗೆ ತೊಂದರೆ ಬರ್ತು, ಬಹುರಾಷ್ಟ್ರೀಯ ಕಂಪ್ನಿಗಳಿಗಾಗಲಿ ಮೇಲ್ಮಟ್ಟದವ್ರಿಗೆ ಆಗೋಲ್ಲ. ಫಸ್ಟು ಅದನ್ನು ಮನಗಂಡು ರೈತ ಇವತ್ತು ಸರಳತೆಗೆ ಹೋಗಬೇಕು. ಸರಳತೆ ನಮ್ಮ ಪೂರ್ವಿಕರಿಗೆ ಸರಳವಾಗಿ ಅವರ ಉತ್ಪನ್ನಗಳನ್ನ ಅವರೇ ಬೆಳ್ಕೊಳ್ತಿದ್ರು. ಮೊದಲು ಉಪ್ಪು ಮಾತ್ರ ಇದಕ್ಕೆ ಮಾತ್ರ ಅಂಗಡಿಗೆ ಹೋಗ್ತಿದ್ರು. ಈಗ ಪ್ರತಿಯೊಂದಕ್ಕೂ ಎಲ್ಲ ಅಂಗಡಿನ ಅವಲಂಬಿಸಿದ್ದಾರೆ. ಅದನ್ನು ಬಿಡಬೇಕು. ಸ್ವಾವಲಂಬಿಗಳಾಗಬೇಕು ಅಂತಂದರೆ ರೈತರು ಗೋ ಆಧಾರಿತ ಕೃಷಿನೇ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಭೂಮಿ ಉಳಿಬೇಕು, ಪರಿಸರ ಉಳಿಬೇಕು ಸರ್. ಪಂಚಭೂತಗಳೇ ದೇವರು, ಪಂಚಭೂತಗಳನ್ನ ನಮ್ಮ ಹಾಳು ಮಾಡಿ ಈ ಭೂಮಿಲಿ ನಾವು ಉಳಿತೀವಿ ಅನ್ನೋದು ಸುಳ್ಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.